ಕುಂಬೋಡಿ ತಾಲೂಕಿನ ಯಕ್ಸಂಬಾ ಗ್ರಾಮದ ಪತ್ರಕರ್ತ ಸುಧೀರ್ ಕುಂಭೋಜ್ಕರ್ ಇವರು ಪತ್ರಿಕೋದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಇದನ್ನರಿತ ಸಂಯುಕ್ತ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ರಾಜ್ಯ ಅಧಿಕಾರಿಗಳು ಬೆಳಗಾವಿ ಜಿಲ್ಲಾ ಕೇಂದ್ರದಲ್ಲಿ ಇವರನ್ನು ಸತ್ಕರಿಸಿ ಗೌರವಿಸಿದ್ದಾರೆ. ಸುಧೀರ್ ಇವರು ಗ್ರಾಮೀಣ ಭಾಗದ ಬಡ ವ್ಯಕ್ತಿ. ಸ್ನಾತಕೋತ್ತರ ಪದವಿಯವರೆಗೆ ಶಿಕ್ಷಣ ಪಡೆದು ಇವರು ಸತತ 25 ವರ್ಷಗಳ ಕಾಲ ಸಂಯುಕ್ತ ಕರ್ನಾಟಕ ಒಂದೇ ಕನ್ನಡ ದಿನಪತ್ರಿಕೆಯಲ್ಲಿ ಯಾವುದೇ ಆಸೆ ಆಕಾಂಕ್ಷೆ ಹಾಗೂ ಕಪ್ಪು ಚುಕ್ಕೆ ಇಲ್ಲದೆ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಕ್ಸಂಬಾ ಭಾಗವು ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿದ್ದು ದಿನನಿತ್ಯ ಗಡಿ ಭಾಗದಲ್ಲಿ ಆಗುವ ಘಟನಾವಳಿಗಳು ಇವರಿಂದ ಇಡೀ ರಾಜ್ಯಕ್ಕೆ ತಿಳಿಯುತ್ತಲಿದೆ. ಪ್ರತಿಯೊಬ್ಬರನ್ನು ಸಿರಿವಂತ ಬಡವ ಅನ್ನದೇ ಗೌರವದಿಂದ ಕಾಣುವ ಇವರು ಸತತ ಸುದ್ದಿಗಳಿಗೆ ಹೆಚ್ಚಿನ ಒತ್ತು ಕೊಡುವ ಸ್ವಭಾವ ಇವರದ್ದು. ಇವರ ಸಾಧನೆಯನ್ನು ಮನಗೊಂಡು ಚಿಕ್ಕೋಡಿಯ ಆರ್ಜಿಎ ಸುದ್ದಿವಾಹಿನಿಯ ಸಂಪಾದಕರಾದ ಪ್ರಮೇಶ್ ಬಿಂದ್, ಶ್ರೀ ಅಲ್ಲಮ ಪ್ರಭು ಅನ್ನದಾನ ಸಮಿತಿಯ ಸಂಸ್ಥಾಪಕ ಹಾಗೂ ಸಮಾಜ ಸೇವಕರಾದ ಶ್ರೀ ಚಂದ್ರಕಾಂತ್ ಹುಕ್ಕೇರಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕ ಸಂಜು ಬಡಿಗೇರ್, ಚಿಕ್ಕೋಡಿ ತಾಲೂಕಾಧ್ಯಕ್ಷರಾದ ನಾಗೇಶ್ ಮಾಳಿ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಬಸವರಾಜ್ ಮಾನೆ ಇವರೆಲ್ಲರೂ ಸುಧೀರ್ ಕುಂಭೋಜ್ಕರ್ ಇವರಿಗೆ ಸಿಹಿ ನೀಡಿ ಶಾಲು ಹೊದಿಸಿ ಸತ್ಕರಿಸಿದರು. ಈ ವೇಳೆ ಸುಧೀರ್ ಕುಂಭೋಜ್ಕರ್ ಇವರು ನಡೆದು ಬಂದ ದಾರಿಯ ಬಗ್ಗೆ ಸಮಾಜ ಸೇವಕರಾದ ಶ್ರೀ ಚಂದ್ರಕಾಂತ್ ಹುಕ್ಕೇರಿ ಮತ್ತು ನಾಗೇಶ್ ಮಾಳಿ ಮಾತನಾಡಿದರು. 1997 ಆಗಸ್ಟ್ 20ರಿಂದ ಇಂದಿನವರೆಗೆ ಅಂದರೆ 2021ರವರೆಗೆ ದಿವಂಗತ ಡಾಕ್ಟರ್ ಅನಿಲ್ ಕಮ್ತಿಯವರ ಆಶೀರ್ವಾದ ಹಾಗೂ ನಮ್ಮ ಸಂಯುಕ್ತ ಕರ್ನಾಟಕದ ಅಧ್ಯಕ್ಷರಾಗಲಿ, ಆಡಳಿತ ಮಂಡಳಿ ಸದಸ್ಯರಾಗಲಿ, ನಮ್ಮ ಅಧಿಕಾರಿ ವರ್ಗಗಳಾಗಲಿ ಅವರೆಲ್ಲ ಸಹಕಾರದಿಂದ ಇವತ್ತಿಗೆ ನಾನು 25ನೇ ವರ್ಷ ಸ್ವಾಭಿಮಾನದಿಂದ ಹೇಳ್ತೀನಿ, ನಿಷ್ಠೆಯಿಂದ ನಾ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ನನಗೆ ಈ ಕೆಲಸದಲ್ಲಿ ಅಗದಿ ಸಂತೃಪ್ತಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡುತ್ತವ್ರ ತೊಂದರೆಗಳನ್ನು ಯಾವಾಗೂ ಕಟ್ಟಿಟ್ಟಬತ್ತಿ. ಕೆಲಸ ಮಾಡೋರಿಗೆ ತೊಂದರೆ ಕೊಡುವ ಜನ ಹೆಚ್ಚು. ನಾ ಈ 25 ವರ್ಷ ಸರ್ವಿಸ್ ಮಾಡಿದಾನು ಇನ್ನೂವರೆಗೆ ನಮ್ಗೆ ಜನ ಇರುಕಳ ಕೊಡ್ತಾನೆ ಐತಿ. ಅದನ್ನು ಯಾವೂ ತಿಳಿಕೊಡಿಸ್ಕೊಂತ ನನ್ನ ಕೆಲಸ ನಾನು ಇಷ್ಟೇನು ಮಾಡತ್ತೀನಿ, ನಾನು ಗಟ್ಟಿದ್ದೇನು, ನಾನು ಅಂಜುದ ಕೆಲಸ ಮಾಡ್ತೀನಿ, ಇಷ್ಟು ನನಗೆ ಗೊತ್ತಿತ್ತು. ಈಗ ನಿಮ್ಮ ಸೇವಾ ಅವಧಿದೊಳಗೆ ನೀವು ಸಹ ಗ್ರಾಮೀಣದೊಳಗೆ ಅಷ್ಟು ಮಾಡಿರಿ, ನಾನು ಪಟ್ಟಣಕ್ಕೆ ಕೆಲವೊಂದು ತೊಂದರೆಗಳು, ಕೆಲವೊಂದು ನನಗೆ ಕೆಲವೊಂದು ಜನಪ್ರತಿನಿಧಿಗಳಾಗಲಿ ಕೆಲವೊಂದು ಹಿತೈಷಿಗಳಿಗೆ ನಂಗೆ ಸಹಕಾರ ನೀಡಲಿಲ್ಲ. ಅದಕ್ಕೆ ನಾನು ಪಟ್ಟ ಪ್ರದೇಶ ಬಿಟ್ಟು ಗ್ರಾಮೀಣ ಪ್ರದೇಶದಾಗ ನನ್ನದೇ ಆದ ಜನ ಅದಾರ, ನನಗೆ ಯಾವಾಗ ಅವ್ರು ಕೈ ಬಿಟ್ಟಿಲ್ಲ. ಕೆಲವರು ಹಿರಿಯರು ನನಗೆ ಹೇಳ್ರಿ, ಬೇಡಪ್ಪ ಸಿಟಿದಾಗ ಬೇಡ, ನೀ ಹಳ್ಳ್ಯಾಗ ಮಾಡು ಅಂದರು. ಅನುಭವ ಬಂತು, ಒಂದು ವರ್ಷ ನಾನು ಚುಕ್ಕುಡಿಯಲ್ಲಿ ಕೆಲಸ ಮಾಡಿನ್ನು ಬೇಡ ಅನಿಸ್ತು, ನಾನು ಗ್ರಾಮೀಣಕ್ಕೆ ಬಂದೇನು. ನಾನು ಗ್ರಾಮೀಣಕ್ಕೆ ಬಂದಾಗಿಂದ ಮಹಾರಾಷ್ಟ್ರ ಕೊಲ್ಲಾಪುರಲಿ, ಸಾಂಗ್ಲಿ ಇರಲಿ, ಪಂಢರ್ಪುರ ಇರಲಿ, ಯಾವೂ ಇರಲಿ, ನಾನು ಯಾವೂ ಯಾವೂ ಬಿಡೋಂಗಿಲ್ಲ. ಮಹಾರಾಷ್ಟ್ರದ್ದು ಎಲ್ಲ ಗ್ರಾಮೀಣ ಭಾಗದ ನಾನು ಬರ್ತೀನಿ. ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆ. ಅನಾವಶ್ಯಕ ಯಾರಿಗೆ ಪುಕ್ಕಟ ಪ್ರಚಾರಕ್ಕೆ ಹೊಯ್ತನು, ಯಾವುದು ವರ್ಣನೆ ಮಾಡಿ ಬರೆದನು, ಇದರಿಂದ ಜನರಿಂದ ನಾನು ಅನ್ಸ್ಕೊಳ್ಳೋಂಗಿಲ್ಲ. ನಾನು ಬರೆದ್ರೆ ಜನ ಒಪ್ಪಬೇಕು, ಆ ರೀತಿನೇ ಬರೆಯುವಂಥ ಕೆಲಸ ಮಾಡತ್ತಾನು, ಇನ್ನು ಮುಂದೆ ಅರ್ಧ ಮಾಡ್ತಾನು. ಕೆಲವು ಮಂದಿ ಪದೋನ್ನತಿ ಕೇಳ್ತಾರೆ, ಪದೋನ್ನತಿ ಅಂದರೆ ನಾನು ಗ್ರಾಮೀಣ ಇದೇನು, ನಾವು ತಾಲೂಕಾ ಲೆವೆಲ್ ಆಗಬೇಕು. ಕೆಲಸ ಒಂದು ಮಾತು ಹೇಳ್ತಾನೆ ಕೇಳ್ರಿ, ಕೆಲಸ ಮಾಡೋರಿಗೆ ಗ್ರಾಮೀಣ ಪಟ್ಟಣ ಜಿಲ್ಲಾ ಏನೂ ಸಂಬಂಧ ಇಲ್ಲ. ನಿಮ್ಮ ಬರವಣಿಗೆ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದಿರಬೇಕು, ಅದು ಭಾಳ ಮಹತ್ವ ಐತಿ. ನಾ ರಿಪೋರ್ಟರ್ ಡಿಸ್ಟಿಕ್ ರಿಪೋರ್ಟರ್ ಇದನ್ನು, ಇಲ್ಲಿ ತಾಲೂಕಾ ರಿಪೋರ್ಟರ್ ಇದನ್ನು, ಇದಕ್ಕೆ ಮಹತ್ವ ಇಲ್ಲ. ಆ ವರದಿಯನ್ನು ನೀವು ರಾಜ್ಯ ಮಟ್ಟಕ್ಕೆ ಬರೀರಿ, ಅದನ್ನು ವರದಿ ಮಾಡಿರಿ ನೀವು, ಅದನ್ನು ಆಲ್ ಎಡಿಷನ್ ಬರುವಂಥ ವರದಿ ಮಾಡಿರಿ. ನ್ಯೂಸ್ದಿಂದ ನಿಮಗೊಂದು ಶುಭಾಶಯ ಹೇಳಕ್ಕೆ ನಾವು ಇಷ್ಟ. ಧನ್ಯವಾದಗಳು ಹೇಳ್ತಾರೆ. ನಮ್ಮದೊಂದು ವಿಶೇಷ ಮಾಡಲಿ ನಿಮ್ಗೆ. ಈಗ ಒಂದು ನಾವು ಒಂದು ಕೆಲವೊಂದು ಮಂದಿ ಕೃತಜ್ಞತೆ ಯಾಕೆ ಹೇಳಬೇಕಂದ್ರೆ, ಕೆಲವೊಂದು ಮಂದಿ ಮುಚ್ಚಿರ್ತಾರೆ, ಅವ್ರಿಗೆ ಯಾರು ಗುರುತಾಗೋದಿಲ್ಲ, ಅವ್ರಿಗೆ ಯಾರು ಹೇಳಬೇಕು. ನಾವು ಸಣ್ಣಾಗಿರ್ತದಂದ ಗಂಗೂಬಾಯಿ ಅಕ್ಕೋಳೆ, ನಾಯಕ ಅಕ್ಕೋಳೆ, ನೀಲಾವತಿ ಅಣ್ಣ ಸಾಹೇಬ್ ಬಾಕಳೆ, ರತ್ನಪ್ರಭಾ ಸಂಭಾಜಿರಾವ್ ದೇಸಾಯಿ, ನಂದಿನಿ ವಿಜಯ್ ಸಿಂಗ್ ದೇಸಾಯಿ, ಆಮೇಲೆ ಲತಾ ನುರುಂದಪ್ಪ ಹಿರೇಮಠ್, ಇವರೆಲ್ಲ ನಾವು ಸಣ್ಣಾಗಿರ್ತಾ, ಆಮೇಲೆ ಸುಪ್ರಿಯಾ ಸುರೇಶ್ ಶಹಾ, ಸಣ್ಣಾಗಿರ್ತಾ ನಾವು ಪರಿಸ್ಥಿತಿ ಇದ್ದಾಗ ನಮಗೆ ಮನೆ ಓದು ಅಡುಗೆ ಮನೆಯಾಗ ಕುಂಚಿ ಹೊಟ್ಟೆಗೆ ಹಾಕಿದ ಜನ ಅದು, ಅವ್ರನ್ನೂ ನಾವು ಮರ್ಯಾಕೆ ಬರೋದಿಲ್ಲ. ಸಹಾಯ ಮಾಡಿದವ್ರನ್ನ ಅನಿಲ್ ಡಾಕ್ಟರ್ ಅನಿಲ್ ಕಂತಿಯವ್ರ ಫ್ಯಾಮಿಲಿ, ಇನ್ನೂವರೆಗೆ ನನಗೆ ಅವರು ಡಾಕ್ಟರ್ ಇದ್ದಾಗೂ ಮಾಡಿದಾರು, ಈಗಾದರೂ ಅವ್ರು ಮಾಡತ್ತಾರೋ, ಅವ್ರ ಆಶೀರ್ವಾದ ನನಗೆ ಐತಿ, ನಮ್ಮ ಕುಟುಂಬ್ಯಾಗೂ ಐತಿ, ಅವ್ರ ಋಣ ನಾನು ಯಾವಾಗೂ ತೀರ್ಸಕ್ಕೆ ಇದ್ದಾನು ಅಂತ ಹೇಳ್ಬೇಕನ್ನು ಈ ಸಂದರ್ಭ ಹೇಳಬೇಕು. ಈಗ ನಮ್ಮ ದೇಶದಾಗ ಏನು ಸಾಧನೆ ಮಾಡಿದಾರೋ, ಸಾಧನೆ ಮಾಡಿದೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಅದಾರಪ್ಪ ಅಂದರೆ ಗ್ರಾಮೀಣ ಜನರು ಇದ್ದಾರೆ, ಗ್ರಾಮೀಣ ಪ್ರದೇಶದೊಳಗಿನ ಜನ. ಉದಾಹರಣೆ ಅಂದರೆ ನಮ್ಮ ಚಿಕ್ಕೋಡಿ ತಾಲೂಕಾದೊಳಗೆ ಯಕ್ಸಂಬಾ ಗ್ರಾಮದಾಗ
ಯಕ್ಸಂಬ ಗ್ರಾಮದಾಗ ಸುಧೀರ್ ಕುಂಭೋಜ್ಕರ್ ಅಂತೇಳಿ ಸಂಯುಕ್ತ ಕರ್ನಾಟಕ ವರದಿಗಾರರು. ಅವ್ರು ಸಂಯುಕ್ತ ಕರ್ನಾಟಕ ವರದಿಗಾರರು ಏನು ಸಾಧನೆಪ್ಪ ಅಂದರೆ 25 ವರ್ಷ ಅವ್ರ ಸರ್ವಿಸ್ ಕಂಪ್ಲೀಟ್ ಆಯ್ತು. 25 ವರ್ಷ ಒಂದೇ ಪತ್ರಿಕೆದೊಳಗೆ ಸತತ ಕೆಲಸ ಮಾಡಿದ್ದಾರೆ. ಮತ್ತು ಕೆಲಸ ಮಾಡೋದ್ರೆ ಕೂಡ ಅದು ಕೂಡ ಸಾಧನೆ ಏನಪ್ಪ ಅಂತಂದರೆ ಅವ್ರು ಯಾವುದೋ ಥರದ ಒಂದು ಕಪ್ಪು ಚುಕ್ಕಿ ಅವ್ರದ್ದಿಲ್ಲ. ಭಾಳ ನಮ್ಗೆ ಖುಷಿ ಅನ್ನಿಸ್ತೈತಿ. ಮತ್ತು ಅವ್ರು ಮಾಡುವಂಥ ಕೆಲಸ ಯಾವಾಗಲೂ ಗ್ರಾಮೀಣ ಬದುಕದೊಳಗೆ ಗ್ರಾಮೀಣ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಅವ್ರ ವರದಿಗಳು ನಾವು ನೋಡಿದವರು ಕೆಲವು ವರದಿಗಳು, ಆ ವರದಿದಿಂದ ಸರ್ಕಾರ ಸುದ್ದ ಎಚ್ಚರಿಕೆದಿಂದ ಕೆಲಸ ಮಾಡೋ ಪರಿಸ್ಥಿತಿ ಬಂತು. ಅಂದರೆ ಈ ಮಹಾಪೂರ ಆಗಲಿ, ನಮ್ಮ ಭಾಗದಾಗ ಮಹಾಪೂರ ಭಾಳ ಸಲ ಬರ್ತೈತಿ, ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಮತ್ತು ದುಷ್ಕಾಲ ಆಗಲಿ, ಇಂಥದ್ರ ಬಗ್ಗೆ ಎಲ್ಲ ಅವರು ಸಾಕಷ್ಟು ವರದಿಗಳು ಮಾಡಿ ಸರ್ಕಾರದ ಕಿವಿ ಹಿಂಡು ಕೆಲಸ ಅವರು ಮಾಡಿದರು. ಮತ್ತು ಸಾಕಷ್ಟು ಅಭಿವೃದ್ಧಿ ನಮ್ಮ ಭಾಗದಾಗೆಲ್ಲ ಅಭಿವೃದ್ಧಿನೂ ಸುದ್ದ ಆಗೈತೆ. ಅವ್ರ ಪತ್ರಿಕೆ ಓದಿ ಸರ್ಕಾರ ಸುದ್ದ ಅಥವಾ ಜನಪ್ರತಿನಿಧಿಗಳು ಆ ಪತ್ರಿಕೆಗಳನ್ನು ನೋಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಸುದ್ದ ಮಾಡಿದರು. ಮತ್ತು ಅವರ ಕಾರ್ಯ 25 ವರ್ಷ ಭಾಳ ಒಳ್ಳೆಯ ಕೆಲಸ ಮಾಡಿದರು. ಮತ್ತು ಅವ್ರಿಗೆ ದೇವ್ರ ಏನೈತಿ, ಇನ್ನೂ ಐರಾರೋಗ್ಯ ಐಶ್ವರ್ಯ ಕೊಡಲಿ, ಮತ್ತು ಇನ್ನೂ ಅವರಿಂದ ಜನಪರವಾದಂಥ ಕೆಲಸಗಳಾಗಲಿ, ಸಮಾಜಕ್ಕೆ ಅವರಿಗೆ ಇನ್ನೂ ಅವರಿಂದ ಕೊಡುಗೆಗಳು ಸಿಗಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಿ ಸುಧೀರ್ ಕುಂಭೋಜ್ಕರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಪತ್ರಿಕೆ ವರದಿಗಾರರಾಗಿ ಸುಮಾರು ಒಂದು 25 ವರ್ಷಗಳಿಂದ ಒಂದೇ ಪತ್ರಿಕೆಯಲ್ಲಿ ತಮ್ಮ ವರದಿಯನ್ನು ಸಾರ್ವಜನಿಕವಾಗಿ, ಸಾಮಾಜಿಕ ಕಳಕಳಿ ಸಾರ್ವಜನಿಕವಾಗಿ ಹಾಗೂ ಹಲವಾರು ಸಮಸ್ಯೆಗಳನ್ನು ಹೊತ್ತು ಸುಮಾರು 25 ವರ್ಷಗಳಿಂದ ಒಂದು ಗಡಿ ಭಾಗದಲ್ಲಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಗ್ರಾಮವಾದಂಥ ಯಕ್ಸಂಬದಲ್ಲಿ ಸಂಯುಕ್ತ ಕರ್ನಾಟಕ ಎಂಬ ಪತ್ರಿಕೆಯ ವರದಿಗಾರರಾಗಿ, ನನಗೆ ಬಹುಶಃ ನನಗನ್ನಿಸ್ತಾ ಇದೆ ಯಾವುದೇ ಒಂದು ಪತ್ರಿಕೆಯೊಳಗೆ ತಮ್ಮ ವರದಿಗಾರನನ್ನು ತಮ್ಮ ಆ ಸಿಬ್ಬಂದಿ ಅಥವಾ ತಮ್ಮ ಟ್ರಸ್ಟ್ದವರು ಸನ್ಮಾನ ಮಾಡಿದ ಇತಿಹಾಸ ಯಾವುದಾದ್ರೂ ಒಂದು ಪತ್ರಿಕೆ ಒಳಗೆ ಇದ್ರೆ ಅದು ನನಗೆ ಬಹುಶಃ ಸಂಯುಕ್ತ ಕರ್ನಾಟಕ ಅನಿಸ್ತೈತಿ. ಮತ್ತು ಅದು ಮೊದಲನೇ ವ್ಯಕ್ತಿ ನಮ್ಮ ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಒಬ್ಬ ವರದಿಗಾರನ ಕರೆಸಿ ಅವರ ಆಡಳಿತ ಮಂಡಳಿಯವರು ಸನ್ಮಾನ ಮಾಡೋದು ಸಂಯುಕ್ತ ಕರ್ನಾಟಕದ ಪತ್ರಿಕೆಯಲ್ಲಿ ಒಂದೇ, ಮತ್ತು ಅದು ಇವರು ಕುಂಭೋಜ್ಕರ್ ಸರ್ ಒಬ್ಬರೇ ಅಂತ ಏನೋ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಗಡಿ ಭಾಗದೊಳಗೆ ಪ್ರತಿನಿತ್ಯ ಸುಮಾರು ಒಂದು 4 ಸುದ್ದಿಗಳನ್ನು ಯಾವುದೇ ಒಂದು ಜಿಲ್ಲಾ ಪ್ರತಿನಿಧಿ ಜಿಲ್ಲಾ ವರದಿಗಾರರ ಹೆಸರಿನಲ್ಲಿ ಅಥವಾ ಜಿಲ್ಲಾ ಕೇಂದ್ರದ ಹೆಸರಿನಲ್ಲಿ ಯಾವುದೇ ಒಂದು ಎರಡು ಭಾಳ ಆದರೆ ಎರಡು ಅಂದರೆ ಸುದ್ದಿಗಳು ಇರ್ತಾವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ 10-15 ಹಳ್ಳಿಗಳನ್ನು ಸುತ್ತಾಡಿ ವರದಿಗಳನ್ನು ಸಂಗ್ರಹ ಮಾಡಿ ಪ್ರತಿನಿತ್ಯ ಸಾರ್ವಜನಿಕರ ದೃಷ್ಟಿಕೋನದಲ್ಲಿ ಅಂದರೆ ಸಾರ್ವಜನಿಕರಿಗಾಗಿ ಮತ್ತು ಸಮಾಜದ ಒಳಿತಿಗಾಗಿ ಹಲವಾರು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಒಂದೇ ಪತ್ರಿಕೆಯಲ್ಲಿ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂಥ ಕುಂಭೋಜ್ಕರ್ ಸರ್ ಅವರಿಗೆ ನಮ್ಮ ವಿಶೇಷವಾಗಿ ನಮ್ಮ ಸಂಘಟನೆ ವತಿಯಿಂದ ಈಗಾಗಲೇ ನಾವು ಸನ್ಮಾನ್ಯ ನಮ್ಮ ಶ್ರೀ ಟಿ ಎ ನಾರಾಯಣಗೌಡರ ಜೊತೆ ಮಾತನಾಡಿದಾಗ ಅವರಂದ್ರೆ ಏನಿಲ್ಲ ಅಂಥ ವ್ಯಕ್ತಿಯನ್ನು ಸನ್ಮಾನ ಮಾಡಬೇಕಂತ ಹೇಳಿ ಒಂದು ಹೋಗುವಂಥ ಒಂದು ಬೆಳಗಾವಿಯಿಂದ ಅತ್ತನಿಗೆ ಹೋಗುವಂಥ ಒಂದು ನಡು ರಸ್ತೆಯಲ್ಲಿ ಭೇಟಿಯಾದಾಗ ಇವ್ರನ್ನ ಕರೆದು ಸನ್ಮಾನ ಮಾಡಿದರು. ಈ ಗಡಿ ಭಾಗದಿಂದ ಯಾರ್ಯಾರಿಗೂ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಸರ್ಕಾರ ಕೊಡ ಮಾಡುತ್ತೆ. ಆದರೆ ಪತ್ರಿಕೋದ್ಯಮದೊಳಗೆ ಇಂಥ ಒಬ್ಬ ಗಡಿ ಭಾಗದಲ್ಲಿ ಸುಮಾರು 25 ವರ್ಷಗಳಿಂದ ಸಾರ್ವಜನಿಕವಾಗಿ ನಾಡು ನುಡಿ ವಿಶೇಷವಾಗಿ ಕನ್ನಡ ಪತ್ರಿಕೆಯವ್ರಿಗೆ ನನಗನ್ನಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯೊಳಗೆ ಪತ್ರಿಕೋದ್ಯಮದವರಿಗೆ ಇದುವರೆಗೆ ಯಾರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿಲ್ಲ. ಹಾಗಾಗಿ ಈ ಬರುವ ವರ್ಷ ಯಾವುದೇ ಲಾಬಿ ಮಾಡದೆ ಅಥವಾ ಇನ್ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅಥವಾ ಸರ್ಕಾರ ಸೂಕ್ತ ವ್ಯಕ್ತಿಯನ್ನು ಗಮನಿಸಿ ಬರುವಂಥ 2021 ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇಂಥ ಮಹಾನ್ ಸಾಧಕನಿಗೆ ಕೊಡ ಮಾಡಿದರೆ ಏನು ತಪ್ಪಾಗೋದಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇಂಥ ಮಹನೀಯರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತೀನಿ.